ನಮಸ್ಕಾರ. ಇವತ್ತು ಎಂಎಸ್ ಆಫೀಸ್ ವರ್ಡ್ 2007 ಟ್ಯುಟೋರಿಯಲ್ಸ್ ನಂಬರ್ 3. ಇದರಲ್ಲಿ ನಾವು ಹೋಮ್ ಟ್ಯಾಬ್ದು ಪ್ಯಾರಾಗ್ರಾಫ್ ಗ್ರೂಪ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ಯಾರಾಗ್ರಾಫ್ ಗ್ರೂಪ್ ಅಲ್ಲಿ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಬುಲೆಟ್ಸ್ ಇದೆ. ಬುಲೆಟ್ಸ್ ನಂಬರಿಂಗ್ ಆಪ್ಷನ್ಸ್ ಅಂತ ಕರಿತೀವಿ. ಬುಲೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು ಯಾವುದೇ ಬುಲೆಟ್ಸ್ ನ ಈ ತರ ಸುಮ್ನೆ ಕ್ಲಿಕ್ ಮಾಡಿ ಅಲ್ಲಿ ಒಂದು ಬುಲೆಟ್ ಬರುತ್ತೆ. ಬುಲೆಟ್ ಎಲ್ಲಿವರೆಗೆ ಬರುತ್ತೆ ನೀವು ಹಾಗೆ ಟೈಪ್ ಮಾಡಿ, ಎಷ್ಟು ಟೈಪ್ ಮಾಡ್ತಾರೆ ಟೈಪ್ ಮಾಡಿ, ಒನ್ಸ್ ಒಂದು ವೇಳೆ ನೀವು ಎಂಟರ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ನೆಕ್ಸ್ಟ್ ಬುಲೆಟ್ ಜನರೇಟ್ ಆಗುತ್ತೆ. ನೋಡಿ, ನಾ ಹೇಗೆ ಟೈಪ್ ಮಾಡ್ತಾ ಎಂಟರ್ ಪ್ರೆಸ್ ಮಾಡ್ತಾ ಇದೀನಿ, ಆಟೋಮೆಟಿಕ್ ಬುಲೆಟ್ ಜನರೇಟ್ ಆಗ್ತಾ ಇದೆ. ಈಗ ನಾ ಏನು ಟೈಪ್ ಮಾಡಲಾರದೆ ಎಂಟರ್ ಪ್ರೆಸ್ ಮಾಡಿದ್ರೆ ಅಲ್ಲಿಗೆ ಬುಲೆಟ್ ಸ್ಟಾಪ್ ಆಗುತ್ತೆ. ಎಸ್, ಅಂದ್ರೆ ಬುಲೆಟ್ ಯಾವ ತರ ಯೂಸ್ ಆಗುತ್ತೆ ಗೊತ್ತಾಯ್ತು. ಈ ಬುಲೆಟ್ಸ್ ನ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬುಲೆಟ್ಸ್ ನ ಚೇಂಜ್ ಮಾಡಬಹುದು. ಬುಲೆಟ್ಸ್ ಚೇಂಜ್ ಮಾಡೋಕೆ ಆ ಕಂಪ್ಲೀಟ್ ಲೈನ್ಸ್ ನಂಬರ್ ಆಫ್ ಬುಲೆಟ್ಸ್ ನ ಏನಿದೆ ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸ್ ನ ಸೆಲೆಕ್ಟ್ ಮಾಡಿ, ಆ ಪಾಯಿಂಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಯಾವ್ದು ಬುಲೆಟ್ ಬೇಕು ಆ ಬುಲೆಟ್ ನ ಸೆಲೆಕ್ಟ್ ಮಾಡಿ. ಓಕೆ, ಈಗ ಈ ಬುಲೆಟ್ಸ್ ನ ಸೆಲೆಕ್ಟ್ ಮಾಡಿದ್ರಿ, ಇದನ್ನು ನಿಮ್ಗೆ ಬುಲೆಟ್ ಇಷ್ಟ ಆಗಿಲ್ಲ ಅಂದ್ರೆ ಅದರಲ್ಲಿ ಇನ್ನೊಂದು ಆಪ್ಷನ್ ಇದೆ. ಬುಲೆಟ್ ಪಕ್ಕದಲ್ಲಿರುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಇದೆ ಆಪ್ಷನ್ ಡಿಫೈನ್ ನ್ಯೂ ಬುಲೆಟ್. ಡಿಫೈನ್ ನ್ಯೂ ಬುಲೆಟ್ ಅಲ್ಲಿ ನಮ್ಮ ಹತ್ರ ಆಪ್ಷನ್ಸ್ ಇರೋದು ಮೂರು ಆಪ್ಷನ್ಸ್ ಇದೆ. ಸಿಂಬಲ್ ಇದೆ, ಪಿಕ್ಚರ್ ಇದೆ, ಇವನ್ ಆ ಬುಲೆಟ್ ಪರ್ಟಿಕ್ಯುಲರ್ ಫಾಂಟ್ ಕೂಡ ನಾವು ಸೆಲೆಕ್ಟ್ ಮಾಡಬಹುದು. ಈಗ ಅಟ್ ಪ್ರೆಸೆಂಟ್ ಫಾಂಟ್ ಬೇಡ, ಇದನ್ನು ಕ್ಲೋಸ್ ಮಾಡ್ತೀನಿ. ಈಗ ನಾ ಸಿಂಬಲ್ ಬುಲೆಟ್ಸ್ ಸಿಂಬಲ್ಸ್ ನ ನೀವು ಏನ್ ಮಾಡಬಹುದು, ಬುಲೆಟ್ಸ್ ನ ಆಗಿ ಕನ್ವರ್ಟ್ ಮಾಡಬಹುದು. ಯಾವ ಸಿಂಬಲ್ ಬೇಕು ಅದರಲ್ಲಿ ನೋಡಿ, ಈ ವಿಂಡೋ ಇದೆ, ಆ ವಿಂಡೋ ಸಿಂಬಲ್ ನ ಸೆಲೆಕ್ಟ್ ಮಾಡ್ತೀನಿ, ಓಕೆ ಮಾಡ್ತೀನಿ. ಅಂಡ್ ಮತ್ತೆ ಓಕೆ ಮಾಡಿದಾಗ ಈಗ ನೋಡಬಹುದು ಸಿಂಬಲ್ ಆ ವಿಂಡೋನ ಏನಾಯ್ತು, ಈಗ ಎಲ್ಲಾ ಬುಲೆಟ್ಸ್ ಆಗಿ ಕನ್ವರ್ಟ್ ಆಯ್ತು. ಅದು ಇಷ್ಟ ಆಗಿಲ್ಲ ಅಂದ್ರೆ ಅಗೇನ್ ಡಿಫೈನ್ ನ್ಯೂ ಬುಲೆಟ್ ಅಲ್ಲಿ ಹೋಗಿ ನೀ ಯಾವುದೇ ಪಿಕ್ಚರ್ ನ ಬುಲೆಟ್ ಆಗಿ ಕನ್ವರ್ಟ್ ಮಾಡಬಹುದು. ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಇದರಲ್ಲಿ ಸ್ವಲ್ಪ ರೆಡಿಮೇಡ್ ಪಿಕ್ಚರ್ಸ್ ಇದೆ, ಯಾವ್ದು ಬೇಕು ಆ ಪಿಕ್ಚರ್ ನ ಸೆಲೆಕ್ಟ್ ಮಾಡಿ, ಐಕಾನ್ ಪಿಕ್ಚರ್ ಇದೆ ಅದನ್ನ ಓಕೆ ಮಾಡಿ. ಮತ್ತೆ ಓಕೆ ಮಾಡಿದ ತಕ್ಷಣ ಆ ಇಮೇಜ್ ಏನಾಗುತ್ತೆ, ಬುಲೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಬುಲೆಟ್ ಆಪ್ಷನ್ ಅಲ್ಲಿ ಮತ್ತೆ ಡಿಫೈನ್ ನ್ಯೂ ಬುಲೆಟ್ ಅಲ್ಲಿ ಕ್ಲಿಕ್ ಮಾಡಿ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಈ ಇಲ್ಲಿರುವಂತಹ ಪಿಕ್ಚರ್ಸ್ ಬಿಟ್ಟು ನಿಮ್ದೇ ಓನ್ ಪಿಕ್ಚರ್ ಇದ್ರೆ ಅದ್ರ ಮೇಲೆ ಎಲ್ಲರ ಮೇಲೆ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆವೆರಲ್ ಪಿಕ್ಚರ್ಸ್ ಇದೆ, ಇದರಲ್ಲಿ ಯಾವ್ದು ಪಿಕ್ಚರ್ ಬೇಕೋ ಆ ಪಿಕ್ಚರ್ ನ ಸೆಲೆಕ್ಟ್ ಮಾಡಿ ಆಡ್ ಅಂದ್ಬಿಟ್ಟು ಓಕೆ ಮಾಡಿ, ಆ ಪಿಕ್ಚರ್ ಕೂಡ ಏನಾಗುತ್ತೆ ಬುಲೆಟ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಗೆ ಬೇಕಂದ್ರೆ ಜೂಮ್ ಮಾಡಿ ತೋರಿಸ್ತೀನಿ ನಾನು, ಕಂಟ್ರೋಲ್ ಮೌಸ್ ಸ್ಕ್ರಾಲ್ ಅಪ್ ಮಾಡಿ ಅಲ್ಲಿ ನೋಡಬಹುದು ಆ ಇಮೇಜ್ ಏನಾಗಿದೆ, ಬುಲೆಟ್ ಆಗಿ ಕನ್ವರ್ಟ್ ಆಗಿದೆ. ಎಸ್, ಈಗ ಈ ಬುಲೆಟ್ಸ್ ಬಿಟ್ಟು ಇದ್ರ ಬದಲಿಗೆ ನಂಗೆ ನಂಬರಿಂಗ್ಸ್ ಬೇಕಂದ್ರೆ ಪಕ್ಕದಲ್ಲಿ ಆಪ್ಷನ್ ಇದೆ ನಂಬರಿಂಗ್ಸ್. ಈಗ ನೋಡಿ 1 2 3 4 5 6 7 8 9 ಅಂತ ಬಂತು. ಈ ನಂಬರಿಂಗ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅದರಲ್ಲಿ ಸೆವೆರಲ್ ಡಿಫ್ರೆಂಟ್ ಕೈಂಡ್ ಆಫ್ ನಂಬರಿಂಗ್ ಇದೆ. ಅಲ್ಫಾಬೆಟಿಕ್ ಸೀರೀಸ್ ಆಗ್ಲಿ, ರೋಮನ್ ಸೀರೀಸ್ ಆಗ್ಲಿ, ಸ್ಮಾಲ್ ಅಲ್ಫಾಬೆಟಿಕ್ ಅಂಡ್ ಸ್ಮಾಲ್ ರೋಮನ್, ಯಾವ್ದು ಬೇಕು ಆ ರೋಮನ್ ಸೆಲೆಕ್ಟ್ ಮಾಡಬಹುದು. ಈಗ ನಾ ಇದನ್ನ ಸೆಲೆಕ್ಟ್ ಮಾಡ್ತೀನಿ, ನಂಬರಿಂಗ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಸೆಲೆಕ್ಟ್ ಮಾಡಿದೀನಿ 1 2 3 4 5 6 7 8 9 ಅಂತ ನಂಬರಿಂಗ್ ಬಂದಿದೆ. ನನಗೆ 4 ಆದ ತಕ್ಷಣ ಈ ನಂಬರ್ 5 ಏನಿದೆ, 5 ಏನಿದೆ, ಅದು ವಾಪಸ್ 1 ಆಗ್ಬೇಕು. ಈ 5 ಏನಾಗ್ಬೇಕು, ವಾಪಸ್ 1 ಇಂದ ಸ್ಟಾರ್ಟ್ ಆಗ್ಬೇಕು. 1 ಇಂದ ಸ್ಟಾರ್ಟ್ ಆಗ್ಬೇಕಂದ್ರೆ ಅದೇ ನಂಬರಿಂಗ್ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಒಂದು ಆಪ್ಷನ್ ಇದೆ, ಏನಂದ್ರೆ ಸೆಟ್ ನಂಬರಿಂಗ್ ವ್ಯಾಲ್ಯೂ. ಸೆಟ್ ನಂಬರಿಂಗ್ ವ್ಯಾಲ್ಯೂ ಅಲ್ಲಿಂದ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಈ 5 ಇದ್ದಿದ್ದ 1 ಅಂತ ಮಾಡಿ ಓಕೆ ಮಾಡಿ. ನೋಡಿ 1 2 3 4, ಅಗೇನ್ 1 2 3 4 5 ಬಂತು. ಈ ನಂಬರ್ ಲಿಸ್ಟ್ ಬಹಳ ಯೂಸ್ಫುಲ್ ಇದೆ. ಸಮ್ ಟೈಮ್ ಒಬ್ಬೊಬ್ರಿಗೆ ಸ್ಟಾರ್ಟಿಂಗ್ ನಂಬರ್ 15 20 ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ನಂಬರ್ ಚೇಂಜ್ ಮಾಡೋ ಪ್ಲಾನ್ ಇದ್ರೆ ಅದು ಎಲ್ಲಿಂದ ಚೇಂಜ್ ಮಾಡಬಹುದು ಅಂದ್ರೆ ಈ ಆಪ್ಷನ್ ಇಂದ ಚೇಂಜ್ ಮಾಡಬಹುದು, ಅದು ಸೆಟ್ ನಂಬರಿಂಗ್ ವ್ಯಾಲ್ಯೂ ಅಂತ. ಈಗ ಇದ್ರ ಬದಲು ಇನ್ನೊಂದು ಆಪ್ಷನ್ ಇದೆ, ಅದು ಯಾವ್ದಪ್ಪ ಅಂದ್ರೆ ಮಲ್ಟಿ ಲೆವೆಲ್ ಲಿಸ್ಟ್ ಅಂತ. ಮಲ್ಟಿ ಲೆವೆಲ್ ಲಿಸ್ಟ್ ಕೂಡ ಯೂಸ್ ಮಾಡಬಹುದು. ನಿಮ್ಗೆ ಯಾವ ತರ ಮಲ್ಟಿ ಲೆವೆಲ್ ಲಿಸ್ಟ್ ಬೇಕು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಬುಲೆಟ್ಸ್ ಬೇಕಾ, ನಂಬರಿಂಗ್ ಫಾರ್ಮೆಟ್ ಬೇಕಾ, ಯಾವ್ದು ಬೇಕು ಚೆಕ್ ಮಾಡ್ಕೊಳ್ಳಿ. ಈಗ ಪ್ರೆಸೆಂಟ್ ನಾ ಈ ಆಪ್ಷನ್ ತಗೊಳ್ತೀನಿ, 1 ಆದ ತಕ್ಷಣ 1.1 ನಾ ಈ ಮಲ್ಟಿ ಲೆವೆಲ್ ಲಿಸ್ಟ್ ನ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ನಾರ್ಮಲ್ ನಂಬರಿಂಗ್ ತರಾನೇ ಬಂತು ಇದು, 1 2 3 4 5 6 7 8 9 ಅಂತ ಬಂತು. ಇದರಲ್ಲಿ 1.21 ಎಲ್ಲಿದೆ, ಅದು ಹೇಗೆ ಬರುತ್ತೆ ಅಂದ್ರೆ, ಜಸ್ಟ್ ನೀವು ತಿಳ್ಕೊಳ್ಳಿ, ಈ 9 ಚಾಪ್ಟರ್ ಇದಾವ. ಈ 9 ಏನಿದೆ, 9 ಚಾಪ್ಟರ್ ಇದೆ. ಒಂದೇ ಚಾಪ್ಟರ್ ಅಲ್ಲಿ 3 ಹೆಡ್ಡಿಂಗ್ಸ್ ಇದೆ.
ಒಂದೇ ಚಾಪ್ಟರ್ ಅಲ್ಲಿ ಎಷ್ಟು ಹೆಡ್ಡಿಂಗ್ಸ್ ಇದೆ? ಮೂರು ಹೆಡ್ಡಿಂಗ್ಸ್ ಇದೆ. ಆ ಒಂದೇ ಚಾಪ್ಟರ್ ಅಲ್ಲಿ ಮೂರು ಹೆಡ್ಡಿಂಗ್ಸ್ ಬರಬೇಕಂದ್ರೆ ಒಂದೇ ಚಾಪ್ಟರ್ ಎಂಡ್ ಅಲ್ಲಿ ಕರ್ಸರ್ನ ಇಟ್ಬಿಟ್ಟು ಎಂಟರ್ ಪ್ರೆಸ್ ಮಾಡಿ ಅಲ್ಲಿ ಟೂ ಅಂತ ಬರುತ್ತೆ. ಟೂ ಬದಲಿಗೆ 1.1 ಬರಬೇಕಂದ್ರೆ ನೀವು ಟ್ಯಾಬ್ ನ ಪ್ರೆಸ್ ಮಾಡಬೇಕು. ಏನ್ ಪ್ರೆಸ್ ಮಾಡಬೇಕಾಗುತ್ತೆ? ಟ್ಯಾಬ್, TAB, ಟ್ಯಾಬ್. ಟ್ಯಾಬ್ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಏನ್ ಬರುತ್ತೆ, 1.1. ಎಸ್, ಒಂದೇ ಚಾಪ್ಟರ್ ಅಲ್ಲಿ ಮೂರು ಹೆಡ್ಡಿಂಗ್ಸ್ ಇದೆ. ಈಗ ಒಂದೇ ಚಾಪ್ಟರ್ ಅಲ್ಲಿ ಒಂದೇ ಹೆಡ್ಡಿಂಗ್ ಅಲ್ಲಿ ಇನ್ನು ಎರಡು ಸಬ್ ಹೆಡ್ಡಿಂಗ್ಸ್ ಇದೆ ಅಂದ್ರೆ ಏನಾಗುತ್ತೆ, ಒಂದೇ ಚಾಪ್ಟರ್ ಅಲ್ಲಿ ಒಂದೇ ಹೆಡ್ಡಿಂಗ್ ಅಲ್ಲಿ ಎರಡು ಸಬ್ ಹೆಡ್ಡಿಂಗ್ ಇದೆ. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಒಂದೇ ಚಾಪ್ಟರ್ ಅಲ್ಲಿ ಇರುವಂತ ಒಂದೇ ಹೆಡ್ಡಿಂಗ್ ಎಂಡ್ ಅಲ್ಲಿ ಕರ್ಸರ್ ಇಡಬೇಕು. ಕರ್ಸರ್ ಇಟ್ಬಿಟ್ಟು ಎಂಟರ್ ಪ್ರೆಸ್ ಮಾಡಿ ಅಲ್ಲಿ ಏನಾಗುತ್ತೆ, 1.2 ಬರುತ್ತೆ. ಈಗ 1.2 ಬದಲಿಗೆ 1.1.1 ಬರ್ಬೇಕಂದ್ರೆ ಟ್ಯಾಬ್ ಪ್ರೆಸ್ ಮಾಡಬೇಕು. ಈಗ ನೋಡಿ ಅದರಲ್ಲಿ ಎರಡು ಸಬ್ ಹೆಡ್ಡಿಂಗ್ ಇದೆ. ಅದೇ ತರ ನಿಮ್ದು ಮೂರನೇ ಒಂದೇ ಚಾಪ್ಟರ್ ಅಲ್ಲಿ ಮೂರನೇ ಹೆಡ್ಡಿಂಗ್ ಅಲ್ಲೂ ಕೂಡ ಎರಡು ಸಬ್ ಹೆಡ್ಡಿಂಗ್ ಇದ್ರೆ ಒಂದೇ ಚಾಪ್ಟರ್ ಅಲ್ಲಿ ಮೂರನೇ ಹೆಡ್ಡಿಂಗ್ ಎಂಡ್ ಅಲ್ಲಿ ಕರ್ಸರ್ ಇಟ್ಬಿಟ್ಟು ಎಂಟರ್ ಪ್ರೆಸ್ ಮಾಡಿ ಸೇಮ್ ಟ್ಯಾಬ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಅದರದ್ದು ಸಬ್ ಹೆಡ್ಡಿಂಗ್ ಬರುತ್ತೆ. ಈ ತರ ನೀವು ಸಬ್ ಹೆಡ್ಡಿಂಗ್ಸ್ ಮಾಡಬಹುದು. ಈ ತರ ಆಪ್ಷನ್ ಇದ್ರೆ ಇದಕ್ಕೆ ನಾವು ಏನಂತ ಕರಿಬೇಕು, ಮಲ್ಟಿ ಲೆವೆಲ್ ಲಿಸ್ಟ್ ಅಂತ ಕರಿಬೇಕು. ಓಕೆ, ನಿಮಗೆ ಬುಲೆಟ್ಸ್ ಬಗ್ಗೆ ಗೊತ್ತಾಯ್ತು, ನಂಬರಿಂಗ್ ಬಗ್ಗೆ ಗೊತ್ತಾಯ್ತು, ಅಂಡ್ ಮಲ್ಟಿ ಲೆವೆಲ್ ಲಿಸ್ಟ್ ಬಗ್ಗೆ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಇಂಡೆಂಟ್ ಇಂಡೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈಗ ನಾ ಏನ್ ಬುಲೆಟ್ಸ್ ನಂಬರಿಂಗ್ ಮಾಡಿದ್ದೆ ಅದನ್ನ ಅಷ್ಟು ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಈಗ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಇಂಡೆಂಟ್. ಈಗ ತಿಳ್ಕೊಳ್ಳಿ, ನಾನೊಂದು ಅಡ್ರೆಸ್ ಟೈಪ್ ಮಾಡೋದಿದೆ, ಅಡ್ರೆಸ್ ಟೂ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಫಸ್ಟ್ ನೇಮ್ ಆಗಿರ್ಬೋದು, ಇದು ಅಡ್ರೆಸ್ ಆಗಿರ್ಬೋದು, ಇದು ಪ್ಲೇಸ್ ಆಗಿರ್ಬೋದು. ಓಕೆ, ಈಗ ಐದು ಲೈನ್ಸ್ ನನಗೆ ಯಾವ ಸೈಡ್ ಬೇಕಾಗಿದೆ, ರೈಟ್ ಸೈಡ್ ಬೇಕಾಗಿದೆ. ಇಲ್ಲಿ ಅಲೈನ್ಮೆಂಟ್ ತಗೊಂಡೆ ಅಂದ್ರೆ, ನಾ ರೈಟ್ ಅಲೈನ್ಮೆಂಟ್ ತಗೊಂಡೆ ಅಂದ್ರೆ ಈ ತರ ಟೆಕ್ಸ್ಟ್ ಕಾಣಿಸುತ್ತೆ. ನಂಗೆ ಈ ತರ ಟೆಕ್ಸ್ಟ್ ಬೇಡ. ಲೆಫ್ಟ್ ಅಲೈನ್ಮೆಂಟ್ ಅಲ್ಲಿ ಯಾವ ತರ ಟೆಕ್ಸ್ಟ್ ಲೆಫ್ಟ್ ಸೈಡ್ ಫಿಟ್ ಆಗಿರುತ್ತೆ ಅದೇ ತರ ಬಟ್ ಟೆಕ್ಸ್ಟ್ ರೈಟ್ ಸೈಡ್ ಬೇಕಾಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಜನ ಏನ್ ಮಾಡ್ತಾರೆ, ಇಲ್ಲಿ ಕರ್ಸರ್ ಇಟ್ಬಿಟ್ಟು ಟ್ಯಾಬ್ ಪ್ರೆಸ್ ಮಾಡ್ತಾರೆ. ಅಂದ್ರೆ ಒಂದೊಂದು ಲೈನ್ ಮೂವ್ ಆಗ್ತಾ ಹೋಗುತ್ತೆ. ನಂಗೆ ಅಟ್ ಟೈಮ್ ಬ್ಲಾಕ್ ಆಫ್ ಫೈವ್ ಲೈನ್ಸ್, ಐದು ಲೈನ್ಸ್ ಕೂಡ ಈ ಸೈಡ್ ಮೂವ್ ಆಗ್ಬೇಕಂದ್ರೆ ನಮ್ಮ ಹತ್ರ ಒಂದು ಆಪ್ಷನ್ ಇದೆ, ಅದು ಏನಂದ್ರೆ ಇನ್ಕ್ರೀಸ್ ಇಂಡೆಂಟ್. ಇನ್ಕ್ರೀಸ್ ಇಂಡೆಂಟ್ ಮೇಲೆ ಕ್ಲಿಕ್ ಮಾಡಿ ಅದು ಎಕ್ಸಾಕ್ಟ್ ಅರ್ಧ ಇಂಚು ಮೂವ್ ಆಗ್ತಾ ಹೋಗುತ್ತೆ. ಇನ್ಕ್ರೀಸ್ ಇಂಡೆಂಟ್ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು Ctrl+M. ಈಗ ಅದೇ ವಾಪಸ್ ಬರ್ಬೇಕಂದ್ರೆ ಡಿಕ್ರೀಸ್ ಇಂಡೆಂಟ್ ಮೇಲೆ ಕ್ಲಿಕ್ ಮಾಡಿ ಅದೇ ಟೆಕ್ಸ್ಟ್ ವಾಪಸ್ ಬರುತ್ತೆ. ಓಕೆ, ಅಂದ್ರೆ ನಿಮಗೆ ಇನ್ಕ್ರೀಸ್ ಡಿಕ್ರೀಸ್ ಇಂಡೆಂಟ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗಿದೆ. ಈಗ ಇದನ್ನ ಡಿಲೀಟ್ ಮಾಡ್ತೀನಿ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಸಾರ್ಟ್ ಅಂತ ಕರಿತೀವಿ. ಸಾರ್ಟ್ ಗೋಸ್ಕರ ನಾನು ಸ್ವಲ್ಪ ವರ್ಡ್ಸ್ ನ ಟೈಪ್ ಮಾಡಬೇಕು. ವರ್ಡ್ಸ್ ನ ಟೈಪ್ ಮಾಡ್ತೀನಿ, ಆಪಲ್, ಕ್ಯಾಟ್, ಗೋಟ್, ಬ್ಯಾಟ್, ಫಿಶ್, ಹ್ಯಾಟ್, ಡಾಗ್, ಇಂಕ್, ಎಗ್. ಓಕೆ, ಸ್ವಲ್ಪ ವರ್ಡ್ಸ್ ನ ಟೈಪ್ ಮಾಡಿದೀನಿ. ಈ ವರ್ಡ್ಸ್ ನಾನು ನೋಡಿದಾಗ ಸೀರಿಯಲ್ ಇಲ್ಲ, ಸೀರಿಯಲ್ ಅಂದ್ರೆ ಅಲ್ಫಾಬೆಟಿಕಲಿ ಸೀರೀಸ್ ಇಲ್ಲ, ಅರೇಂಜ್ ಆಗಿಲ್ಲ. ಎ ಆದ ತಕ್ಷಣ ಬಿ ಬೇಕು, ಬಿ ಆದ ತಕ್ಷಣ ಸಿ ಬೇಕು, ಬಟ್ ಇದು ಹಿಂದೆ ಮುಂದೆ ಇದೆ. ನನಗೆ ಇದು ಸೀರಿಯಲ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಮಾಡಬೇಕು. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏರಿಕೆ ಕ್ರಮ ಅಂತ ಕರಿತೀವಿ. ಏರಿಕೆ ಕ್ರಮದಲ್ಲಿ ಈ ವರ್ಡ್ಸ್ ನ ಈಗ ಬೇಕಾಗಿದೆ ನನಗೆ. ಆ ವರ್ಡ್ಸ್ ಏರಿಕೆ ಕ್ರಮದಲ್ಲಿ ಬೇಕಂದ್ರೆ ನಾವು ಯಾವ್ದು ಆಪ್ಷನ್ ಯೂಸ್ ಮಾಡಬಹುದು, ಸಾರ್ಟ್ ಆಪ್ಷನ್ ಯೂಸ್ ಮಾಡಬಹುದು. ಸಾರ್ಟ್ ಮೇಲೆ ಕ್ಲಿಕ್ ಮಾಡಿ, ಸಾರ್ಟ್ ಮೇಲೆ ಅಸೆಂಡಿಂಗ್ ಅಂತ ಚೂಸ್ ಮಾಡಬೇಕು. ಇದು ಟೆಕ್ಸ್ಟ್ ಇದೆ ಅದು ಆಟೋಮೆಟಿಕ್ ತಾನೇ ತಗೊಳ್ಳುತ್ತೆ ಟೆಕ್ಸ್ಟ್ ಅಂತ. ಓಕೆ ಮಾಡಿದ ತಕ್ಷಣ ನೋಡಿ ಈಗ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಏರಿಕೆ ಕ್ರಮದಲ್ಲಿ ಟೆಕ್ಸ್ಟ್ ಬಂತು, ಆಪಲ್, ಬ್ಯಾಟ್, ಕ್ಯಾಟ್, ಡಾಗ್, ಎಗ್, ಫಿಶ್, ಗೋಟ್, ಹ್ಯಾಟ್, ಇಂಗ್. ಈಗ ಇದೇ ನೀವು ಇಳಿಕೆ ಕ್ರಮದಲ್ಲಿ ಬೇಕಂದ್ರೆ ಅದೇ ಸಾರ್ಟ್ ಮೇಲೆ ಕ್ಲಿಕ್ ಮಾಡಿ ಡಿಸೆಂಡಿಂಗ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ ಅದು ವಾಪಸ್ ನಿಮಗೆ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಅಪೋಸಿಟ್ ಆಗಿ ತೋರಿಸುತ್ತೆ. ಇಂಕ್, ಹ್ಯಾಟ್, ಗೋಟ್, ಫಿಶ್, ಎಗ್, ಡಾಗ್, ಕ್ಯಾಟ್, ಬ್ಯಾಟ್, ಆಪಲ್. ಸೊ ಈಗ ಅದೇ ಮತ್ತೆ ಸಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಸೆಂಡಿಂಗ್ ಆರ್ಡರ್ ಸೆಲೆಕ್ಟ್ ಮಾಡಿಬಿಟ್ಟು ಅಸೆಂಡಿಂಗ್ ತರ ತಗೋಬಹುದು. ಬಟ್ ಇಲ್ಲಿ ಬ್ರೇನ್ ಆಫ್ ಟೆಕ್ಸ್ಟ್ ಅಷ್ಟೇ, ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಮಾಡಂಗಿಲ್ಲ. ಬೇಕಂದ್ರೆ ನಂಬರ್ ಮಾಡಬಹುದು, ಡೇಟ್ ಮಾಡಬಹುದು. ಇದು ಟೇಬಲ್ ಮೇಲೆ ವರ್ಕ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ನಂಬರ್ ಮತ್ತೆ ಡೇಟ್ ಯಾವ ತರ ಚೂಸ್ ಮಾಡ್ಬೇಕನ್ನೋದು. ಈಗ ಪ್ರೆಸೆಂಟ್ ನೀವು ಟೆಕ್ಸ್ಟ್ ಅಲ್ಲಿ ಯಾವ ತರ ಯೂಸ್ ಮಾಡ್ಬೇಕನ್ನೋದು ನಿಮ್ಗೆ ಗೊತ್ತಾಗಿದೆ. ಇದು ಸಾರ್ಟ್ ಬಗ್ಗೆ ಅಂತ ಹೇಳ್ಬೋದು.
ಓಕೆ, ಇಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಈ ಕ್ಯಾರೆಕ್ಟರ್ ಗೆ ಏನಂತ ಕರಿಬೇಕು ನಾವು? ಈ ಕ್ಯಾರೆಕ್ಟರ್ಸ್ ಗೆ ನಾವು ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಅಂದ್ರೆ ಇವು ಕ್ಯಾರೆಕ್ಟರ್ಸ್, ಇಂಥ ಕ್ಯಾರೆಕ್ಟರ್ಸ್ ಬಂದ್ರೆ ಇದು ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್, ಅಂದ್ರೆ ಪ್ರಿಂಟ್ ಅಲ್ಲಿ ಇವು ಕ್ಯಾರೆಕ್ಟರ್ಸ್ ಬರೋದಿಲ್ಲ ಅಂತ ಅರ್ಥ. ನೋಡಿ, ಎಂಟರ್ ಪ್ರೆಸ್ ಮಾಡಿದಾಗ ಈ ತರ ಬರುತ್ತೆ ಕ್ಯಾರೆಕ್ಟರ್. ನೀವು ಅದೇ ಸ್ಪೇಸ್ ಪ್ರೆಸ್ ಮಾಡಿದಾಗ ಡಾಟ್ಸ್ ಮಿಡಲ್ ಅಲ್ಲಿ ಡಾಟ್ ಅಂತ ಬರ್ತಾ ಹೋಗುತ್ತೆ. ಕಂಟ್ರೋಲ್ ಎಂಟರ್ ಅಂದ್ರೆ ಪೇಜ್ ಬ್ರೇಕ್ ಪ್ರೆಸ್ ಮಾಡಿದಾಗ ಪೇಜ್ ಬ್ರೇಕ್ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ಈ ತರ ಏನಾದ್ರೂ ಇದ್ರೆ ಏನಂತ ಬೇಕಾಗುತ್ತೆ, ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಕರಿಬೇಕು. ಈಗ ಹೈಡ್ ಮಾಡ್ಬೇಕಂದ್ರೆ ಹೈಡ್ ಮಾಡಬಹುದು. ಶೋ ಮತ್ತೆ ಹೈಡ್ ಮಾಡೋಕೆ ಇದಕ್ಕೆ ಶಾರ್ಟ್ಕಟ್ ಕೀ ಇದೆ, ಕಂಟ್ರೋಲ್ ಶಿಫ್ಟ್ 8 ಅಂತ ಪ್ರೆಸ್ ಮಾಡಿದ್ರೆ ಶೋ ಆಗುತ್ತೆ, ಕಂಟ್ರೋಲ್ ಶಿಫ್ಟ್ 8 ಪ್ರೆಸ್ ಮಾಡಿದ್ರೆ ಹೈಡ್ ಆಗುತ್ತೆ. ಈ ತರ ಈ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ ನ ಶೋ ಮತ್ತೆ ಹೈಡ್ ಮಾಡಬಹುದು ನಾವು. ಈಗ ನಿಮ್ಗೆ ಏನ್ ಗೊತ್ತಾಗಿದೆ, ಬುಲೆಟ್ಸ್ ಬಗ್ಗೆ, ನಂಬರಿಂಗ್ ಬಗ್ಗೆ, ಮಲ್ಟಿ ಲೆವೆಲ್ ಲಿಸ್ಟ್ ಬಗ್ಗೆ, ಡಿಕ್ರೀಸ್ ಇಂಡೆಂಟ್, ಇನ್ಕ್ರೀಸ್ ಇಂಡೆಂಟ್, ಸಾಲ್ಟ್ ಮತ್ತೆ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್, ಇದು ಎನಿ ಟೈಮ್ ಶೋ ಮಾಡಬಹುದು ಮತ್ತೆ ಹೈಡ್ ಮಾಡಬಹುದು. ಶೋ ಮಾಡೋಕೆ ಕಂಟ್ರೋಲ್ ಶಿಫ್ಟ್ 8, ಹೈಡ್ ಮಾಡೋಕೆ ಕಂಟ್ರೋಲ್ ಶಿಫ್ಟ್ 8. ಅಲ್ಲಿ 8 ಅನ್ನು ಬದಲಿ ನಾನು ಸ್ಟಾರ್ ಅಂತ ಅನ್ಬೋದು, ಕಂಟ್ರೋಲ್ ಶಿಫ್ಟ್ ಸ್ಟಾರ್ ಅಂಡ್ ಕಂಟ್ರೋಲ್ ಶಿಫ್ಟ್ ಸ್ಟಾರ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಲೈನ್ಮೆಂಟ್ಸ್ ಇದೆ. ನೋಡಿ, ಎಂಎಸ್ ವರ್ಡ್ ಅಲ್ಲಿ ಎಷ್ಟು ತರ ಅಲೈನ್ಮೆಂಟ್ಸ್ ಇದೆ ಅಂದ್ರೆ 4 ತರ ಅಲೈನ್ಮೆಂಟ್ಸ್ ಇದೆ. ರೈಟ್ ಅಲೈನ್ಮೆಂಟ್, ಲೆಫ್ಟ್ ಅಲೈನ್ಮೆಂಟ್, ಸೆಂಟರ್ ಅಲೈನ್ಮೆಂಟ್ ಅಂಡ್ ಜಸ್ಟಿಫೈ ಅಲೈನ್ಮೆಂಟ್. ಈ ಈಚ್ ಅಲೈನ್ಮೆಂಟ್ ಯಾವ ತರ ಕೆಲಸ ಮಾಡುತ್ತೆ ನೋಡೋಣ. ಈಗ ನಿಮ್ಗೆ ತೋರಿಸ್ತೀನಿ ನೋಡಿ, ಯಾವ ತರ ಈ ಅಲೈನ್ಮೆಂಟ್ ಕೆಲಸ ಮಾಡುತ್ತೆ. ಈಗ ನನ್ನ ಹತ್ರ ಪ್ಯಾರಾಗ್ರಾಫ್ ಇದೆ. ಡಿಫಾಲ್ಟ್ ಯಾವಾಗ್ಲೂ ಲೆಫ್ಟ್ ಅಲೈನ್ಮೆಂಟ್ ಇರುತ್ತೆ. ಯಾವ್ದಿರುತ್ತೆ? ಲೆಫ್ಟ್ ಅಲೈನ್ಮೆಂಟ್ ಇರುತ್ತೆ. ನೋಡಿ, ಲೆಫ್ಟ್ ಅಲೈನ್ಮೆಂಟ್, ಲೆಫ್ಟ್ ಅಲ್ಲಿ ಎಕ್ಸಾಕ್ಟ್ ಮಾರ್ಜಿನ್ ಗೆ ಟಚ್ ಆಗಿದೆ ಎಲ್ಲಾ ಕ್ಯಾರೆಕ್ಟರ್ಸ್. ಬಟ್ ಲೆಫ್ಟ್ ಅಲೈನ್ಮೆಂಟ್ ಚೂಸ್ ಮಾಡಿದಾಗ ರೈಟ್ ಸೈಡ್ ಎಲ್ಲಾ ಕ್ಯಾರೆಕ್ಟರ್ಸ್ ಟಚ್ ಆಗಿರೋದಿಲ್ಲ. ನೋಡಿ, ಈ ತರ ಇಲ್ಲಿ ಸ್ಪೇಸ್ ಇದೆ. ಎದಕ್ಕೆ ಈ ತರ ಸ್ಪೇಸ್ ಇದೆ ಅಂದ್ರೆ, ಇಲ್ಲಿ ಈ ಸ್ಪೇಸ್ ರೀಸನ್ ಬಂದ್ಬಿಟ್ಟು ಇದರ ನೆಕ್ಸ್ಟ್ ವರ್ಡ್, ಈ 2 ಆದ ತಕ್ಷಣ ನೆಕ್ಸ್ಟ್ ವರ್ಡ್ ಏನಿದೆ, ಕೋಆರ್ಡಿನೇಟ್ ಅಂತ ಇದೆ, ಈ ಶಬ್ದ ಇದರಲ್ಲಿ ಫಿಟ್ ಆಗುದಿಲ್ಲ. ಅದಕ್ಕೆ ಅದು ಆಟೋಮೆಟಿಕ್ ನೆಕ್ಸ್ಟ್ ಲೈನ್ ಹೋಗ್ಬಿಡುತ್ತೆ. ಇದರಿಂದ ಇಲ್ಲಿ ಸ್ಪೇಸ್ ಉಳ್ಕೊಳ್ಳುತ್ತೆ. ಸೆಂಟರ್ ಮಾಡಿದಾಗ ಎರಡು ಕಡೆ ಸ್ಪೇಸ್ ಉಳ್ಕೊಳ್ಳುತ್ತೆ. ರೈಟ್ ಅಲೈನ್ಮೆಂಟ್ ಮಾಡಿದಾಗ ರೈಟ್ ಸೈಡ್ ಕರೆಕ್ಟ್ ಟಚ್ ಆಗ್ಬಿಟ್ಟು ಲೆಫ್ಟ್ ಸೈಡ್ ಸ್ಪೇಸ್ ಉಳಿಯುತ್ತೆ. ಅಗೇನ್ ಲೆಫ್ಟ್ ಮಾಡಿದಾಗ ರೈಟ್ ಸೈಡ್ ಆ ಸ್ಪೇಸ್ ಉಳಿಯುತ್ತೆ. ಯಾಕಂದ್ರೆ ಗೊತ್ತು ನಿಮಗೆ, ಆ ಶಬ್ದ ಆ ಸ್ಪೇಸ್ ಅಲ್ಲಿ ಫಿಟ್ ಆಗುದಿಲ್ಲ, ಆ ಶಬ್ದ ನೆಕ್ಸ್ಟ್ ಲೈನ್ಗೆ ಮೂವ್ ಆಗುತ್ತೆ. ಇನ್ನೊಂದು ಆಪ್ಷನ್ ಇದೆ ನಮ್ಮ ಹತ್ರ, ಜಸ್ಟಿಫೈ ಅಲೈನ್ಮೆಂಟ್. ಜಸ್ಟಿಫೈ ಅಲೈನ್ಮೆಂಟ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಆ ಎರಡು ಸೈಡ್ ಅಂದ್ರೆ ಲೆಫ್ಟ್ ಮತ್ತೆ ರೈಟ್ ಮಾರ್ಜಿನ್ ಸೈಡ್ ಎಕ್ಸಾಕ್ಟ್ ಕ್ಯಾರೆಕ್ಟರ್ಸ್ ಟಚ್ ಆಗುತ್ತೆ. ಈ ತರ ಅಲೈನ್ಮೆಂಟ್ ಇದ್ರೆ ಇದನ್ನ ನಾವು ಜಸ್ಟಿಫೈ ಅಲೈನ್ಮೆಂಟ್ ಅಂತ ಕರಿಬಹುದು. ನೋಡ್ಬೋದು, ಇಲ್ಲಿ ಇಷ್ಟು ಸ್ಪೇಸ್ ಇತ್ತು, ಆ ಸ್ಪೇಸ್ ಎಲ್ಲಿ ಹೋಗಿದೆ? ಆ ಸ್ಪೇಸ್ ಒಳಗಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಜಸ್ಟಿಫೈ ಅಲೈನ್ಮೆಂಟ್. ಬಟ್ ನಾವು ಡಿಫಾಲ್ಟ್ ಯೂಸ್ ಮಾಡೋದು ಯಾವುದು? ಲೆಫ್ಟ್ ಅಲೈನ್ಮೆಂಟ್. ಆಯ್ತಾ? ಸೊ ನಿಮಗೆ ಇಲ್ಲಿ ಎಲ್ಲಾ ಅಲೈನ್ಮೆಂಟ್ಸ್ ಬಗ್ಗೆ ಗೊತ್ತಾಯ್ತು, ಲೆಫ್ಟ್, ಸೆಂಟರ್, ರೈಟ್ ಅಂಡ್ ಜಸ್ಟಿಫೈ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಲೈನ್ ಸ್ಪೇಸಿಂಗ್ ಅಂತ ಆಪ್ಷನ್ ಇದೆ. ಲೈನ್ ಸ್ಪೇಸಿಂಗ್ ಅಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಎರಡು ಆಪ್ಷನ್ ಇದೆ. ನೋಡಿ, ಲೈನ್ ಸ್ಪೇಸಿಂಗ್ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಹೇಗೆ ಪ್ಯಾರಾಗ್ರಾಫ್ ಟೈಪ್ ಮಾಡ್ತಾ ಹೋಗ್ತೀರಾ, ಎಲ್ಲಿ ಎಂಟರ್ ಪ್ರೆಸ್ ಮಾಡಲಾದ್ರೆ ನೀವು ಪ್ಯಾರಾಗ್ರಾಫ್ ಟೈಪ್ ಮಾಡ್ತಾ ಹೋದಾಗ ಅದನ್ನ ಲೈನ್ ಸ್ಪೇಸಿಂಗ್ ಅಂತ ಕರಿತೀವಿ. ಒನ್ಸ್ ನೀವು ಎಂಟರ್ ಪ್ರೆಸ್ ಮಾಡಿದ್ರೆ ಅದು ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಆಗುತ್ತೆ. ಈಗ ನೋಡಿ, ನಾ ತೋರಿಸ್ತೀನಿ ನಿಮಗೆ. ನಾ ಈಗ ಎಂಟರ್ ಮಾಡ್ತಾ ಇದ್ದೀನಿ, ಲೈನ್ಸ್ ಕಂಟಿನ್ಯೂ ಟೈಪ್ ಮಾಡ್ತಾ ಇದ್ದೀನಿ, ಹಾಗೆ ನೆಕ್ಸ್ಟ್ ಲೈನ್ ಹೋಗುತ್ತೆ. ಈ ಫಸ್ಟ್ ಲೈನು ಮತ್ತೆ ನೆಕ್ಸ್ಟ್ ಲೈನ್, ಫಸ್ಟ್ ಲೈನ್ ಈ ಸೆಕೆಂಡ್ ಲೈನ್ ಅಲ್ಲಿ ಇರುವಂತ ಸ್ಪೇಸ್, ಈ ಇನ್ ಬಿಟ್ವೀನ್ ಸ್ಪೇಸ್ ಗೆ ನಾವ್ ಏನಂತ ಕರಿತೀವಿ, ಲೈನ್ ಸ್ಪೇಸಿಂಗ್ ಅಂತ ಕರಿತೀವಿ. ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ಅದು ಅಲ್ಲಿ ಒಂದು ಸ್ಪೇಸ್, ಜಾಸ್ತಿ ಸ್ಪೇಸ್ ಬರುತ್ತೆ. ನೋಡಿ, ಜಾಸ್ತಿ ಸ್ಪೇಸ್ ಬರುತ್ತೆ. ಅಂಡ್ ಈ ಸ್ಪೇಸ್ ಗೆ ನಾವ್ ಏನಬೇಕು, ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಂತ ಕರಿಬೇಕು. ಓಕೆ, ಲೈನ್ ಸ್ಪೇಸಿಂಗ್ ಅಲ್ಲಿ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಬಹುದು. ಲೈನ್ ಸ್ಪೇಸಿಂಗ್ ಡಿಫಾಲ್ಟ್ ಯಾವಾಗ್ಲೂ 1.15 ಇರುತ್ತೆ. ಲೈನ್ ಸ್ಪೇಸಿಂಗ್ ಎಷ್ಟಿರುತ್ತೆ? 1.15 ಇರುತ್ತೆ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಮಾಡಬಹುದು 1.5. ನೋಡಿ, ಸ್ಪೇಸ್ ಇನ್ಕ್ರೀಸ್ ಆಯ್ತು. ಫಸ್ಟ್ ಲೈನ್, ಸೆಕೆಂಡ್ ಲೈನ್ ಎಲ್ಲ ನೋಡಬಹುದು ನೀವು, ಸ್ಪೇಸ್ ಇನ್ಕ್ರೀಸ್ ಆಗಿದೆ. ಇನ್ನು ಇನ್ಕ್ರೀಸ್ ಮಾಡ್ಬೇಕಂದ್ರೆ ಇನ್ನು ಇನ್ಕ್ರೀಸ್ ಮಾಡಬಹುದು. ನೀವು ಎಷ್ಟು ಲೈನ್ ಸ್ಪೇಸಿಂಗ್ ಬೇಕು ಅಷ್ಟು ಲೈನ್ ಸ್ಪೇಸ್ ನ ಇನ್ಕ್ರೀಸ್ ಮಾಡಬಹುದು. ಡಿಫಾಲ್ಟ್ ಯಾವಾಗ್ಲೂ ಎಷ್ಟಿರುತ್ತೆ? 1.15 ಇರುತ್ತೆ. ಈಗ ಇಲ್ಲಿಂದ ಇಲ್ಲಿವರೆಗೆ ಒಂದ್ ಪ್ಯಾರಾಗ್ರಾಫ್, ಇದು ನೆಕ್ಸ್ಟ್ ಪ್ಯಾರಾಗ್ರಾಫ್. ಆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಸ್ಪೇಸ್ ಇದೆ. ಈ ಸ್ಪೇಸ್ ನ ರಿಮೂವ್ ಮಾಡ್ಬೇಕಂದ್ರೆ ಅಲ್ಲೇ ಇನ್ನೊಂದು ಆಪ್ಷನ್ ಇದೆ,
ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಸ್ಪೇಸ್ ರಿಮೂವ್ ಆಗುತ್ತೆ. ನೋಡಿ, ಈಗ ಸ್ಪೇಸ್ ಇಲ್ಲ. ಲೈನ್ ಸ್ಪೇಸಿಂಗ್ ಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟೇ ಸ್ಪೇಸ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಲ್ಲೂ ಅಷ್ಟೇ ಸ್ಪೇಸ್ ಇದೆ. ನಿಮ್ ಮತ್ತೆ ಸ್ಪೇಸ್ ಬೇಕಂದ್ರೆ ಮತ್ತೆ ಸ್ಪೇಸ್ ನ ಆಡ್ ಮಾಡಬಹುದು. ಆಡ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್. ಈಗ ನೀವು ಅನ್ಬೋದು ಪ್ಯಾರಾಗ್ರಾಫ್ ಹೇಗೆ ಲೈನ್ ಸ್ಪೇಸಿಂಗ್ ಅಲ್ಲಿ ಎಷ್ಟು ಸ್ಪೇಸ್ ನಾನು ಎಷ್ಟು ಬೇಕೋ ಅಷ್ಟು ಇನ್ಕ್ರೀಸ್ ಮಾಡಬಹುದು. ಪ್ಯಾರಾಗ್ರಾಫ್ ಅಲ್ಲಿ ಯಾಕೆ ಫಿಕ್ಸ್ ಇದೆ, ಪ್ಯಾರಾಗ್ರಾಫ್ ಅಲ್ಲಿ ಸ್ಪೇಸ್ ನೀವು ಇನ್ಕ್ರೀಸ್ ಮಾಡಬಹುದು. ಈಗ ಡಿಫಾಲ್ಟ್ ಎಷ್ಟು ಸ್ಪೇಸ್ ಇರುತ್ತೆ ಅಂದ್ರೆ 10 points ಅಂತ ಇರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ಯಾರಾಗ್ರಾಫ್ ಸ್ಪೇಸಿಂಗ್ ನ ಇನ್ಕ್ರೀಸ್ ಮಾಡಬಹುದು. ಅದ್ರ ಬಗ್ಗೆ ಮುಂಬರುವಂತ ಸೆಷನ್ಸ್ ಅಲ್ಲಿ ಹೇಳ್ತೀನಿ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಹೆಚ್ಚಿಗೆ ಹೇಗೆ ಮಾಡಬಹುದು ಅಂತ. ನೆಕ್ಸ್ಟ್ ಶೇಡಿಂಗ್ ಬರುತ್ತೆ. ಶೇಡಿಂಗ್ ಅಲ್ಲಿ ಏನ್ ಕಂಟೆಂಟ್ ನ ಸೆಲೆಕ್ಟ್ ಮಾಡ್ತೀರಾ ಅದಕ್ಕೆ ಫುಲ್ ಕಲರ್ ನ ಹಿಂದ್ಗಡೆ ಫಿಲ್ ಮಾಡಬಹುದು. ಈ ತರ ಕಲರ್ ಫಿಲ್ ಮಾಡೋದಕ್ಕೆ ನಾವು ಶೇಡಿಂಗ್ ಅಂತ ಕರಿತೀವಿ. ಯಾವ್ದು ಕಲರ್ ಬೇಕು ಆ ಕಲರ್ ನ ನೀವು ಫಿಲ್ ಮಾಡಬಹುದು. ಇದಕ್ಕೆ ನಾವು ಬಾರ್ಡರ್ಸ್ ಅಂತ ಕರಿತೀವಿ. ನಿಮಗೆ ಬಾರ್ಡರ್ಸ್ ಬೇಕಂದ್ರೆ ಬಾರ್ಡರ್ಸ್ ನ ಹಾಕಬಹುದು. ಟಾಪ್ ಅಲ್ಲಿ ಬೇಕಂದ್ರೆ ಟಾಪ್ ಬಾರ್ಡರ್ ಹಾಕೋಬಹುದು. ಬಾಟಮ್ ಬೇಕಂದ್ರೆ ಬಾಟಮ್ ಹಾಕೋಬಹುದು. ಲೆಫ್ಟ್ ಯಾವ ಸೈಡ್ ಬೇಕು ಆ ಸೈಡ್ ಬಾರ್ಡರ್ ಹಾಕಬಹುದು. ಎಲ್ಲಾ ಸೈಡ್ ಬೇಕಂದ್ರೆ ಔಟ್ಸೈಡ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೈಡ್ ಬಾರ್ಡರ್ಸ್ ಬರುತ್ತೆ. ಈ ಬಾರ್ಡರ್ಸ್ ನ ರಿಮೂವ್ ಮಾಡಬೇಕಂದ್ರೆ ಅಲ್ಲೇ ಹೋಗ್ಬಿಟ್ಟು ನೋ ಬಾರ್ಡರ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಶೇಡಿಂಗ್ ರಿಮೂವ್ ಮಾಡಬೇಕಂದ್ರೆ ಅದರಲ್ಲಿ ಒಂದು ಆಪ್ಷನ್ ಇದೆ ನೋ ಕಲರ್ ಅಂತ, ಅದನ್ನ ಕ್ಲಿಕ್ ಮಾಡಿ ಈ ತರ ನೀವು ಶೇಡಿಂಗ್ ಮತ್ತೆ ಬಾರ್ಡರ್ ನ ರಿಮೂವ್ ಮಾಡಬಹುದು. ಬಾರ್ಡರ್ಸ್ ಬಗ್ಗೆ ಹಲವಾರು ಇನ್ಫಾರ್ಮೇಶನ್ ಇದೆ, ಅದು ಪೇಜ್ ಲೇಔಟ್ ಅಲ್ಲಿ ಬಾರ್ಡರ್ಸ್ ಪೇಜ್ ಬಾರ್ಡರ್ಸ್ ಬಗ್ಗೆ ಹೇಳಬೇಕಾದ್ರೆ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.